Hi friends, Udyama YouTube channel ge swagata. Friends, ee videodalli ondu hosa business bage telisikortini. Hagine ondu hosa machine bage telisikortini. Ee machine inda neevu ond dinakke 5000 rupayalu kuda galisabodagide. Ee business na maneyalle kulitu aaramagi yaru bekadru madabodagide. Idra bagge complete aadanta maahitiyannu telisikortini. Bandavala eshtu bekagutte, labha eshtu sigutte, marketing madodu hege. Hege ee product galna tayarisi hege marketing madodu annadanna ellavanna kuda complete agi telisikortini. So video na swalpa nu miss madadene kone tanaka nodidre nimge ee business bagge complete anta maahiti sigutte. Aga neevu ee business na maadbeko bedvo annadanna neevu decision na maadabodu. Hagine friends video enadru ishta aitu andre like maadi, hagine halavaru videos galu beku andre yes anta comment na maadi. Hagine iduvarege namma YouTube channel ge subscribe agilla andre igle subscribe agi bell icon mele click maadi all mele select maadi. Friends neevu subscribe agi bell icon mele click maadi all mele select maadodrinda naavu yavade hosa video bit takshana nimma balige notification barutte. Aga neeve modalu nodabodagide. Okay friends, hagadre naniga ee business yavudu anta telisikortini. Video na swalpa miss maadbedi kone tanaka nodi. Friends neevilli screen mele kaantirabodu ee machine. Idre hesaru juice sealing machine anta heli. ಇದರಿಂದ ನೀವು ಚಿಕ್ಕ ಚಿಕ್ಕ ಪ್ಯಾಕೆಟ್ ನಲ್ಲಿ ಜ್ಯೂಸ್ ತುಂಬಿ ಪ್ಯಾಕ್ ಮಾಡಿ ಸೇಲ್ ನ ಮಾಡಬಹುದು. ಈ ಮಷಿನ್ ಫುಲ್ಲಿ ಆಟೋಮ್ಯಾಟಿಕ್ ಆಗಿ ವರ್ಕ್ ಆಗುತ್ತದೆ. ಫ್ರೆಂಡ್ಸ್ ಇದರಲ್ಲಿ ಹಾರ್ಡ್ ವರ್ಕ್ ಇರೋದಿಲ್ಲ. ಕೇವಲ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು ಜ್ಯೂಸ್ ಆಟೋಮ್ಯಾಟಿಕ್ ಆಗಿ ಫಿಲ್ ಆಗಿಬಿಡುತ್ತೆ. ನೀವು ಆಟೋಮ್ಯಾಟಿಕ್ ಆಗಿ ಜ್ಯೂಸ್ ನ ಫಿಲ್ ಮಾಡಬಹುದು. ನೀವು ಯಾವುದೇ ಕಾರಣಕ್ಕೂ ಕೈನಲ್ಲಿ ಫಿಲ್ ಮಾಡಬೇಕು ಅಂತ ಇಲ್ಲ. ಆಟೋಮ್ಯಾಟಿಕ್ ಆಗಿ ಅದೇ ಫಿಲ್ ಆಗಿಬಿಡುತ್ತೆ. ಆ ಸೀಲ್ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂದ್ರೆ ಯಾವುದೇ ರೀತಿಯಂತ ಲೀಕೇಜ್ ಸಹ ಆಗೋದಿಲ್ಲ. ಇದು 70 ಮ್ಯಾಕ್ರೋ ಪ್ಲಾಸ್ಟಿಕ್ ಆಗಿರೋದ್ರಿಂದ ಈ ಪ್ಲಾಸ್ಟಿಕ್ ಬ್ಯಾನ್ ಆಗಿಲ್ಲ. ಅದಕ್ಕೋಸ್ಕರ ನೀವು ಭಯ ಪಡಬೇಕು ಅಂತ ಇಲ್ಲ. ಇದನ್ನ ನೀವು ಈಜಿಯಾಗಿ ಮಾರ್ಕೆಟ್ ನಲ್ಲಿ ಸೇಲ್ ನ ಮಾಡಬಹುದು. ಇದು ದಪ್ಪದಾಗಿರೋದ್ರಿಂದ ಈಜಿಯಾಗಿ ಸೇಲ್ ನ ಮಾಡಬಹುದು. ಫ್ರೆಂಡ್ಸ್ ನಿಮಗೆ ಈ ಜ್ಯೂಸ್ ನ ಪ್ಯಾಕ್ ಮಾಡೋದಕ್ಕೆ ಕೇವಲ 2 ರೂಪಾಯಿ ಬೀಳುತ್ತೆ ಅಷ್ಟೇ. ಇದನ್ನ ನೀವು ಮಾರ್ಕೆಟ್ ನಲ್ಲಿ ಆರಾಮಾಗಿ 5 ರೂಪಾಯಿಗೆ ಸೇಲ್ ನ ಮಾಡಬಹುದು. ಇನ್ನು ನಿಮಗೆ ಒಂದು ಡೌಟ್ ಬರಬಹುದು, ಇದನ್ನ ಹೇಗೆ ಮಾರ್ಕೆಟಿಂಗ್ ಮಾಡೋದು ಅಂತ. ಫ್ರೆಂಡ್ಸ್ ನೀವು ಇದನ್ನ ಹೋಲ್ಸೇಲ್ ಆಗಿ ಸೇಲ್ ನ ಮಾಡಬಹುದು. ಅಂದ್ರೆ ಜ್ಯೂಸ್ ಗಳನ್ನ ಪೆಪ್ಸಿ ಗಳನ್ನ ಎಲ್ಲ ಸೇಲ್ ಮಾಡ್ತಾರಲ್ಲ ಅಂತವರಿಗೆ ನೀವು ಹೋಲ್ಸೇಲ್ ಆಗಿ ಕೊಡಬಹುದು. ಡೀಲರ್ಶಿಪ್ ರೀತಿಯಲ್ಲಿ ಕೊಡಬಹುದಾಗಿದೆ. ಅವರು ಹೋಗಿ ಶಾಪ್ ಗಳಿಗೆ ಕೊಡ್ತಾರೆ, ಹಾಗೇನೆ ಜ್ಯೂಸ್ ಸೆಂಟರ್ ಗಳಿಗೆ ಕೊಡ್ತಾರೆ. ಅದೇ ನೀವು ಡೈರೆಕ್ಟ್ ಆಗಿ ಶಾಪ್ ಗಳಿಗೆ ಸೇಲ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಇನ್ನೂ ಜಾಸ್ತಿನೇ ಸಿಗುತ್ತೆ. ನೀವು ಮೇನ್ ಆಗಿ ಪ್ಯಾಕಿಂಗ್ ಕವರ್ ನ ಒಳ್ಳೆ ಅಟ್ರಾಕ್ಟ್ ಇರುವಂತ ಪ್ಯಾಕಿಂಗ್ ಕವರ್ ಗಳನ್ನ ಮಾಡಬೇಕಾಗುತ್ತೆ. ಇದರಿಂದ ಕಸ್ಟಮರ್ ಗಳು ಅಟ್ರಾಕ್ಟ್ ಆಗಬೇಕಾಗುತ್ತೆ. ಆ ರೀತಿಯಾಗಿ ಮಾಡಬೇಕಾಗುತ್ತೆ. ಮಕ್ಕಳಿಗಾದ್ರೆ ಚೋಟಾ ಭೀಮ್ ಕವರ್, ಈ ರೀತಿಯಾದಂತ ಅಟ್ರಾಕ್ಟ್ ಆಗುವಂತ ಕವರ್ ಗಳನ್ನ ಅದರಲ್ಲಿ ಪ್ಯಾಕ್ ನ ಮಾಡಿದ್ರೆ ಮಕ್ಕಳು ಕೂಡ ಅಟ್ರಾಕ್ಟ್ ಆಗ್ತಾರೆ. ಆ ಜ್ಯೂಸ್ ಬೇಕು ಅಂತ ಕೇಳ್ತಿರ್ತಾರೆ. ಆ ರೀತಿಯಾಗಿ ಒಟ್ಟಾರೆ ನಾವು ಯಾವುದೇ ಬಿಸ್ನೆಸ್ ನ ಮಾಡ್ತಾ ಇದ್ರು ಕಸ್ಟಮರ್ ನ ಅಟ್ರಾಕ್ಟ್ ಮಾಡಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇದರಲ್ಲಿ ಜ್ಯೂಸ್ ಮಾತ್ರ ಅಲ್ಲ, ಲಸ್ಸಿ ಕೂಡ ಪ್ಯಾಕ್ ನ ಮಾಡಬಹುದು. ಜೊತೆಗೆ ಮಜ್ಜಿಗೆನ ಕೂಡ ಪ್ಯಾಕ್ ನ ಮಾಡಬಹುದು. ಎಲ್ಲ ರೀತಿಯ ಐಟಮ್ಸ್ ಗಳನ್ನ ಪ್ಯಾಕೆಟ್ ನ ಸೀಲ್ ಮಾಡಿ ಮಾರ್ಕೆಟ್ ನಲ್ಲಿ ಮಾರಾಟನ ಮಾಡಬಹುದು. ನಿಮ್ಗೆ ಏನಾದ್ರೂ ಈ ಮಷಿನ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕೂಡ ಕಾಂಟ್ಯಾಕ್ಟ್ ನ ಆಗಬಹುದು. ಫ್ರೆಂಡ್ಸ್ ನೀವು ಈ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಕಸ್ಟಮರ್ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಬಿಸ್ನೆಸ್ ನ ಮಾಡಿದ್ರೆ ಯಾವುದೇ ಬಿಸ್ನೆಸ್ ಆದ್ರೂ ಕೂಡ ಸಕ್ಸಸ್ ನ ಈಸಿಯಾಗಿ ಕಾಣಬಹುದಾಗಿದೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಏನಾದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಲವಾರು ಬಿಸ್ನೆಸ್ ಗೆ ಸಂಬಂಧಿಸಿದಂತ ವಿಡಿಯೋಸ್ ಗಳಿವೆ, ಅವುಗಳನ್ನು ನೋಡಿ ಯಾವ್ದಾದ್ರು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ನೀವು ಕೂಡ ಒಂದು ಲಾಭನ ಗಳಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.